ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲೆ ಚಾಯ್ ಮೀಡಿಯಾ. ಇವತ್ತಿನ ಈ ಒಂದು ವಿಡಿಯೋ ತುಣುಕಿನಲ್ಲಿ ನಾವು ನಿಮಗೆ ಜೇನಿನ ಮೇಣದ ಒಂದು ವಿಶೇಷವಾದ ಪ್ರೊಸೆಸಿಂಗ್ ಸಿಸ್ಟಮನ್ನು ತೋರಿಸಿಕೊಟ್ಟಿದ್ದೀವಿ. ಈಗ ನಮ್ಮೊಂದಿಗಿದ್ದಾರೆ ಜೇನು ಕೃಷಿಕರಾದಂಥ ಅರವಿಂದ ಹೆಗಡೆ ಅವರು. ನಮಸ್ಕಾರ. ನಮಸ್ಕಾರ. ಓಕೆ, ಇವಾಗ ನಮಗೆ ಕಂಪ್ಲೀಟ್ ಆಗಿ ಮೇಣದ ಒಂದು ಪ್ರೊಸೆಸಿಂಗ್ ತೋರಿಸ್ಕೊಡ್ತೀರಾಗಿದ್ರೆ. ಓಕೆ, ತೋರಿಸ್ತೇನೆ. ಓಕೆ, ಇದು ನೀವು ನೋಡ್ತಾ ಇರೋದು ಕೈಯಲ್ಲಿ ಹಿಂಡಿದಂತ ಮೇಣ. ಇದು ಜೇನಿಂದು ಜೇನು ತುಪ್ಪವನ್ನು ಬೇರ್ಪಡಿಸಿ ಈ ತರ ಉಂಡೆ ತರ ಆಗಿದೆ ಇದು ಮೇಣ. ಇದು ಇದನ್ನ ಯಾವ ರೀತಿ ಫಿಲ್ಟರ್ ಮಾಡಿ ಇದನ್ನ ಶುದ್ಧೀಕರಿಸೋದು ಅನ್ನೋದನ್ನ ನಿಮಗೆ ತೋರಿಸ್ತೇನೆ. ಜೇನುಮೇಣವನ್ನು ಮಾಡೋದನ್ನ. ಇದನ್ನ ಈ ರೀತಿ ನೀರು ಕಾಯಿಸ್ಕೊಳ್ಬೇಕು. ಮುಂಚೆ ನೀರು ಕಾಯಿಸ್ಕೊಂಡ ನಂತರ ಈ ರೀತಿ ಹಾಕ್ಬೇಕು ಇದನ್ನ. ಈ ರೀತಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಫುಲ್ ಕುದ್ದ ನಂತರ ಅದನ್ನ ಮುಂದೆ ಯಾವ ತರ ಮಾಡೋದು ಅಂತ ನೀವೇ ನೋಡ್ಬೋದು. ಈಗ ತೋರಿಸ್ತೇನೆ. ಇದು ಇದು ಕೂಡ ಜೇನುಮೇಣನೇ. ಇದರಲ್ಲಿ ಕೂಡ ಮೇಣದ ಅಂಶ ಇದೆ, ಆದರೆ ಸ್ವಲ್ಪ ಕಡಿಮೆ ಮೇಣದ ಅಂಶ ಇರೋದು. ಇದರಲ್ಲಿ ವೇಸ್ಟೇಜ್ ಜಾಸ್ತಿ ಬರ್ತದೆ. ಈ ರೀತಿ ಕಡ್ಡಿಯಲ್ಲಿ ತಿರ್ಸಬೇಕಾಗ್ತದೆ. ಇದನ್ನು ಇದು ಉಕ್ಕಿ ಬರಬಾರ್ದು, ಉಕ್ಕಿ ಬರ್ಲಿಕ್ಕೆ ಕೊಡಬಾರ್ದು. ಹದ ಬೆಂಕಿ ಉರಿಯಲ್ಲಿ ಇದನ್ನ ಕಾಯಿಸಬೇಕಾಗ್ತದೆ. ತುಂಬಾ ಹೊತ್ತು ಬೇಕು ಇದು ಕಾಯಲಿಕ್ಕೆ. ಕರಗಿ ಮೇಣ ಪೂರ್ತಿ ಕರಗಬೇಕು. ನೀರಿನಲ್ಲಿ ಕರಗತ್ತ? ಹೌದು, ಸ್ವಲ್ಪ ನೀರು ಹಾಕೊಂಡು ಹಾಕಿದ್ದು ಇದು ಕಾಯಿಸ್ತಾ ಇದ್ದೀನಿ. ಇವಾಗ ನನಗೆ ಮುಂದಿನ ಪ್ರಶ್ನೆ ನೀವು ಗೆಸ್ ಮಾಡಿರ್ಬೋದು, ಇದರ ಉಪಯೋಗಗಳ ಬಗ್ಗೆ ಹಾಗೇನೆ ನಮಗೆ ಹೇಳ್ತಾ ಹೋಗಿ. ಅದರ ಅದೃಷ್ಟಕ್ಕೆ ಕೆಲಸ ನಡೀತಾ ಇರುವಾಗ ಉಪಯೋಗ ಅಂದ್ರೆ ಮುಖ್ಯವಾಗಿ ಆಯುರ್ವೇದ ಔಷಧಿಯಲ್ಲಿ ಬಳಸ್ತಾರೆ ಇದನ್ನ. ಒಂದನೇದು. ಎರಡನೇದಾಗಿ ಫರ್ನಿಚರ್ ಮಾಡ್ಬೇಕಾದ್ರೆ ಟರ್ನಿಂಗ್ ಮಾಡ್ತಾರೆ ಮರಗಳನ್ನ, ಅದಕ್ಕೆ ಹೊಳಪು ಬರ್ಲಿಕ್ಕೆ ಇದನ್ನ ಉಪಯೋಗಿಸ್ತಾರೆ. ಗಾಳಿ ಕೂಡ ಅದು ಹೀರ್ಕೊಳ್ಬಾರ್ದು, ಆ ಕಟ್ಟಿಗೆ ಹೆಚ್ಚಿಗೆ ಬಾಳಿಕೆ ಬರಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಇನ್ನೊಂದು ಅಂದ್ರೆ ಜೇನು ಸಾಕಾಣಿಕೆದಾರರು ಇದನ್ನ ಜೇನು ಮೇಣದ ಹಾಳೆ ಅಂತ ಕಂಪ್ನಿಯವರು ಮಾಡ್ತಾರೆ ಮಷೀನ್ ಅಲ್ಲಿ. ಸಾಕಾಣಿಕೆಗಾರರಿಗೆ ಬರ್ತದೆ ಅದು. ಅದನ್ನು ಪ್ರೇಮಿಗೆ ಜೋಡಿಸಿ ಪುನಃ ಮತ್ತೆ ಜೇನಿಗೆ ಕೊಟ್ಟು ಅದರಿಂದ ಮತ್ತೆ ಜೇನು ಇರಿ ತಯಾರಾಗ್ತದೆ. ಅಂದ್ರೆ ಜೇನಲ್ಲಿ ಯಾವ್ದು ಕೂಡ ವೇಸ್ಟ್ ಆಗುವಂತದ್ದೇ ಇಲ್ವಲ್ಲ. ಇದಕ್ಕೆ ಜೇನು ತುಪ್ಪದಷ್ಟೇ ಬೆಲೆ ಇದೆ ಇದಕ್ಕೂ ಕೂಡ, ಈ ಮೇಣಕ್ಕೂ ಕೂಡ. ಇನ್ಯಾರು ಹೇಳ್ತಾ ಇದ್ರು ಇದ್ರ ಕಲರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಪ್ರೊಸೆಸಿಂಗ್ ಆದ್ಮೇಲೆ ಅಂತ. ಇವಾಗ ಒಂಥರ ಕರ್ ಆಗಿದೆಯಲ್ಲ. ಅದರಲ್ಲಿ ಎರಡು ರೀತಿ ಕಲರ್ ಬರ್ತದೆ, ಒಂದು ಹಳದಿ ಒಂದು ಬಿಳಿ. ಇದರಲ್ಲಿ ಹಳದಿ ಮತ್ತೆ ಬಿಳಿ ಆದ್ರೂ ಕೂಡ ಕಲರ್ ಬಂದ್ರು ಕೂಡ ಕ್ವಾಲಿಟಿ ಚೆನ್ನಾಗಿ ಇರುತ್ತೆ. ಅದು ಕಲರ್ ಮಾತ್ರ ಚೇಂಜ್ ಇರುತ್ತೆ, ಬಿಟ್ರೆ ಕ್ವಾಲಿಟಿಯಲ್ಲಿ ಏನು ವ್ಯತ್ಯಾಸ ಆಗಲ್ವಾ? ಇದನ್ನ ಯಾರು ಕೂಡ ಮನೇಲಿ ಮಾಡಬಹುದು ಪ್ರೊಸೆಸಿಂಗ್? ಮಾಡಬಹುದು. ಆದ್ರೆ ಇದು ಸ್ವಲ್ಪ ಒಂದು ಜೇನು ಪೆಟ್ಟಿಗೆ ಇಟ್ಕೊಂಡವ್ರು ಕೂಡ ಇದನ್ನ ಮಾಡಬಹುದು. ಯಾಕೆಂದ್ರೆ ಇದಕ್ಕೆ ಎಷ್ಟು ಜಾಸ್ತಿ ಇರಲಿ ಕಡಿಮೆ ಇರಲಿ ಪ್ರೊಸೆಸಿಂಗ್ ಒಂದೇ ತರ, ಅದರಲ್ಲಿ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಅಷ್ಟೇ. ರೈಟ್ ರೈಟ್. ಹಾಗೇನೆ ಇದರ ನಡುವೆ ನೀವೊಂದು ಟೂಲ್ ಅನ್ನ ತೋರಿಸ್ತಾ ಇದ್ರಿ ನನಗೆ, ಅದರ ಪರಿಚಯ ಮಾಡಿಸ್ತೀರಾ? ಇದು ನೆಕ್ಸ್ಟ್ ನೀವು ನೋಡಬಹುದು ಈ ರೀತಿ ಹಸಿ ಕಟ್ಟಿಗೆ. ಇದು ಇದನ್ನ ಹೊರಗಿನ ಸಿಪ್ಪೆ ತೆಗೆದು ಈ ತರ ಮಾಡಿ ಒಂದು ಕಟ್ ಹಾಕಿ ಇಟ್ಕೊಳ್ಬೇಕು. ಹಸಿ ಕಟ್ಟಿಗೆ ಅದು. ಇದು ಗ್ಲಿಸರಿಡಿಯಾ ಅಂತ ಬರ್ತದೆ ಅಲ್ಲ, ಅದು ಟೊಂಗೆಗಳನ್ನು ಕಡಿದು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇದರಲ್ಲಿ ಹಾಕಿ ಹೀಗೆ ಇದನ್ನ ಹಿಂಡ್ಬೇಕಾಗ್ತದೆ, ಈ ರೀತಿ ಪ್ರೆಸ್ ಮಾಡ್ಬೇಕಾಗ್ತದೆ. ಆವಾಗ ಮೇಣ ಬಟ್ಟೆಯಿಂದ ಕೆಳಗಡೆ ಇಳಿತದೆ ಪೂರ್ತಿ. ಅದು ಮತ್ತೆ ತುಂಬಾ ಬಿಸಿ ಇರೋದ್ರಿಂದ ಕೈಗೆ ತಾಳಿಸ್ಕೊಳ್ಬಾರ್ದು ಆ ಮೇಣ, ಆ ಕಡೆ ಈ ಕಡೆ ಸೀರ್ತದೆ. ಅದು ಫುಲ್ಲು ಪಾಕ ಮಾಡಿದ ಬೆಲ್ಲ ತರ ಹಿಡಿದು ಅಂಟ್ಕೊಂಡು ಬಿಡ್ತದೆ, ಎಲ್ಲೇ ತಾಗಿದ್ರು ಕೂಡ ಸುಡ್ತದೆ. ಹಾಗಾಗಿ ಕೈಯನ್ನು ಕೂಡ ಎಚ್ಚರಿಕೆ ವಹಿಸಿಕೊಂಡು ಹಸಿದನೇ ತಗೋಬೇಕು. ಒಣದು ಒಳ್ಳೇದಲ್ಲ. ಅದಕ್ಕೆ ಒಣಗಿದಾದ್ರೆ ಏನಾಗ್ತದೆ ಅಂದ್ರೆ ಇದಕ್ಕೆ ನಾವು ಈ ತರ ಹಿಂಡಿ ಇದನ್ನ ಇದು ಮಾಡ್ಬೇಕಾದ್ರೆ ಇಲ್ಲಿ ಹಾಕಿ ಇದಕ್ಕೆಲ್ಲ ಹಿಡ್ಕೊಳ್ಳುತ್ತದೆ, ಬಿಡಿಸ್ಲಿಕ್ಕೆ ಬರುದಿಲ್ಲ, ಮೇಣ ವೇಸ್ಟ್ ಆಗ್ತದೆ. ತೆಗಿಲಿಕ್ಕೆ ಬರ್ತದೆ ಹಿಡ್ಕೊಂಡು ಮೇಣ, ಹಸಿ ಇರೋದ್ರಿಂದ ಬಿಡಿಸ್ಲಿಕ್ಕೆ ಬರ್ತದೆ, ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತೀರ? ಓಕೆ, ನೋಡೋಣ ಪ್ರೊಸೆಸ್ ಹೇಗಾದ್ರೂ ಇದೆಯಲ್ಲ. ಸುಮಾರು ಎಷ್ಟೊತ್ತು ಈ ತರ ನಡೆಯುತ್ತೆ ಈ ಒಂದು ಇದು ಕುದಿಯೋ ಒಂದು ಪ್ರೊಸೆಸ್? ಕುದಿಯೋ ಪ್ರೊಸೆಸ್ ಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆ ಬೇಕು. ಇದು ಒಂದು ಟಬ್ಬಲ್ಲಿ ಇಷ್ಟು ನೀರು ಹಾಕೊಳ್ಬೇಕು, ಈ ರೀತಿ ಒದ್ದೆಯಾಗಿ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಗೋಣಿ ಪಾಟನ್ನ ಈ ರೀತಿ ಹಾಕೊಳ್ಬೇಕು ಫಿಲ್ಟರ್ ಮಾಡಲಿಕ್ಕೆ. ಗೋಣಿ ಪಾಟ ಇದು ಈ ತರಕಾರಿಗಳ ಬರುವಂತ ಸ್ವಲ್ಪ ಸಪೂರವಾಗಿರುವಂತಹ ಗೋಣಿ ಚೀಲ. ಉಳ್ಳಾಗಡ್ಡೆ ಚೀಲ ಆದ್ರೆ ಒಳ್ಳೇದು. ಈರುಳ್ಳಿ ಚೀಲ ಸಾಕಾಗಿರುತ್ತಲ್ಲ? ಈರುಳ್ಳಿ ಚೀಲ. ಓಕೆ, ಸೈಡ್ ಅಲ್ಲೇ ನೋಡಿ ಸೌಂಡ್ ಕೇಳ್ತಾ ಇರ್ಬೋದು ನೀವು.
ನೀವು ಇನ್ನೊಂದು ವಿಷಯ ಗಮನಿಸಬೇಕು, ಇದು ಹೆಜ್ಜೆನ ರೊಟ್ಟು ಹೆಜ್ಜೆನಿರಿ ನೋಡ್ತಾ ಇರೋದು. ಇದರಲ್ಲಿ ಹೆಜ್ಜೆನು ಕೆಲವು ಟೈಮ್ ಅಲ್ಲಿ ಫುಲ್ ಪರಾಗವನ್ನು ಒಂದ್ ಕಡೆ ಶೇಖರಿಸಿಡ್ತದೆ ಫುಲ್ಲು. ಆ ರೊಟ್ಟನ ನೀವು ಈ ರೀತಿ ಮೇಣ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಆ ಪರಾಗ ಮತ್ತು ಮೇಣವನ್ನು ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ, ಎಲ್ಲ ಮಿಕ್ಸ್ ಆಗಿ ಇರ್ತದೆ, ಕ್ವಾಲಿಟಿ ಬರೋದಿಲ್ಲ ಮೇಣ. ಅದರಲ್ಲಿ ಅಂಟಿನಂಶ ಇರಲ್ಲ ಏನಾಗಿದ್ರೆ? ಇಲ್ಲ ಇಲ್ಲ, ಅಂಟಿನಂಶನೇ ಇರಲ್ಲ. ಅಂಟಿನಂಶ ಇರಲ್ಲ ಅಂದ್ರೆ ಅದಕ್ಕೆ ಕ್ವಾಲಿಟಿ ಇಲ್ಲ ಅಂತಾನೆ ಅರ್ಥ. ಓಹೋ, ಫೇಲ್ ಆಗತ್ತ ಅವಾಗ. ಹೌದು. ಓಹೋ, ಅದು ನಮಗೆ ಗುರುತು ಹಿಡಿದು ಹೇಗೆ ಪರಾಗದ ರೊಟ್ಟಿ ಯಾವುದು ಇದು ಯಾವುದು ಅಂತ? ಅದು ಜೇನಲ್ಲಿ ಹಿಂಗೆ ಇದು ಮಾಡಿದ್ರೆ ಹಿಟ್ ಹಿಟ್ ಇರ್ತದೆ ಒಳಗಡೆ, ಪರಾಗ ಅಂದ್ರೆ ಹಿಟ್ಟು ಹಿಟ್ಟಾಗಿ ಒಳಗಡೆ ಕಾಣಿಸ್ತದೆ, ಹಿಂಗು ಮುರಿದ್ರೆ ಹಿರಿಯನ್ನು ಮುರಿದ್ರೆ ಕಾಣಿಸ್ತದೆ ಒಳಗೆ ಪರಾಗ ಇರೋದು. ಅದು ಅವಾಗ ಅದನ್ನು ಸಪ್ರೇಟ್ ಇಟ್ಕೊಂಡು ಉಳಿದ ಒಳ್ಳೆ ಹಿರಿಯನ್ಗಳನ್ನು ಮಾತ್ರ ನಾವು ಈ ತರ ಕಾಯಿಸಿ ಮೇಣ ತೆಗಿಬೇಕಾಗುತ್ತೆ. ರೈಟ್, ಇಳಿಸೋಣ. ಕಾದಿದೆ ಚೆನ್ನಾಗಿ ನೋಡಿ, ಕುದಿಯೋ ಒಂದು ಕೆಲಸ ಮುಗಿದಿದೆ. ಈಗ ಅರಿಸುವ ಕಾರ್ಯಕ್ರಮ, ಶುದ್ಧ ಮಾಡುವಂಥದ್ದು. ಮೇಲ್ಗಡೆ ಇರುವಂಥದ್ದು ವೇಸ್ಟೇಜ್ ಆಗಿರುತ್ತೆ ಆಮೇಲೆ? ಹೌದು ಹೌದು ಹೌದು, ಮೇಲ್ಗಡೆ ಇರುವಂಥದ್ದು ವೇಸ್ಟೇಜ್, ಇಲ್ಲಿ ಕೆಳಗಡೆ ಇರುವಂಥದ್ದು ಮೇಣ. ಓಹೋ, ಈ ರೀತಿ ನೋಡಿ. ವಾವ್, ಕೆಳಗಡೆ ನೋಡ್ರೆ ಸಡನ್ ಆಗಿ ವೈಟ್ ಕಲರ್ ಅಲ್ರಿ. ಹೌದು, ಈ ರೀತಿ ಮಾಡಿಕೊಂಡು ಇದನ್ನ ಈ ರೀತಿ ಹಾಕ್ಬಿಡ್ತೀವಿ. ಓ, ಈ ಅಡ್ಡ ಕೊಲನ ಹಾಕೋದಾ? ಇಲ್ಲಿ ಈ ರೀತಿ ಹಾಕೊಂಡು ನಿಧಾನಕ್ಕೆ ಈ ರೀತಿ ಹಿಂತ ಬರ್ಬೇಕು. ಓ, ಅಲ್ಲಿರುವ ನೀರು ಅಷ್ಟು, ಆ ಒಂದು ದ್ರವಾಂಶ ಕೆಳಗಡೆ ಹೋಗಬೇಕು. ಹೌದು ಹೌದು, ಇದರಲ್ಲಿ ಮೇಲಿನಂಶ ಇದರಲ್ಲೇ ಇದೆ, ಈ ವೆಸ್ಟೇಜ್ ಎಲ್ಲ ಇದೆ. ಓ ಓ, ನೋಡ್ರಿ ಎರಡು ಜನ ಇರ್ಬೇಕಲ್ಲ ಇದಕ್ಕೆ ಮೇಲ್ಗಡೆ? ಹೌದು ಹೌದು. ಹಾ, ಒಬ್ಬರ ಹತ್ರ ಹೆಚ್ಚಿಗೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಇದು ಇಲ್ಲಾಂದ್ರೆ ವೆಸ್ಟೇಜ್ ಎಲ್ಲ ಮೇಣ ಹೋಗ್ಬಿಡ್ತೇವೆ. ಓಹೋ, ನೀವು ಒಂದನ್ನ ಕಾಲಲ್ಲಿ ಇಟ್ಕೊಂಡಿದ್ದೀರಿ, ಇನ್ನೊಂದನ್ನ ಪ್ರೆಸ್ ಮಾಡ್ತಾ ಇದ್ದೀರಿ. ಇದನ್ನ ಕೈಲೇ ತಿರುಗಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹೀಟ್ ಇರುತ್ತಲ್ಲ ಸಿಕ್ಕಾಬಟ್ಟೆ, ಅದೇ ಕಾರಣದಿಂದ ಕೋಲನ್ನ ಬಳಸುವಂಥದ್ದು. ಸಿಕ್ಕಾಬಟ್ಟೆ ಟೈಟ್ ಆಗಿ ನೋಡಿ ಅವರು ಅದನ್ನ ತಿರುಗಿಸ್ತಾ ಇದ್ದಾರೆ. ಈಗ ಎರಡೆರಡು ಮಂದಿ ಹಿಡ್ಕೊಂಡಿದ್ದೀವಿ, ಕೊನೆಯದಾಗಿ ಸ್ವಲ್ಪ ಉಳ್ಕೊಂಡಿದೆಲ್ಲ. ಓಕೆ, ಎಸ್ ಬಿತ್ ನೋಡಿ ಎಲ್ಲ ರೈಟ್. ಈ ಥರ ತೆಗೆದು ಬಿಡಿಸ್ಲಿಕ್ಕೆ ಬರ್ತದೆ. ಓ, ಇದು ಕಂಡ್ಕೊಂಡಿರೋದು ಇದು? ಹಾಂ ಹಾಂ, ಇದು ಒಣ ಕಟ್ಟಿಗೆ ಆದ್ರೆ ಈ ತರ ಬರ್ತಿಲ್ಲ, ಈ ತರ ಬಿಡಿಸ್ಲಿಕ್ಕೆ ಬರೋದಿಲ್ಲ, ಇಷ್ಟು ಮೇಣ ವೇಸ್ಟ್ ಆಗಿ ಹೋಗ್ತದೆ. ಇವಾಗ ಕಂಪ್ಲೀಟ್ ಆಗಿರೋ ವೇಸ್ಟ್ ಯಾವುದು ಇದ ಇಲ್ಲಿರೋದ? ಇದು ಇದು ವೇಸ್ಟ್, ಇದು ಒಂದ್ಸಲ ತೋರಿಸ್ಬಿಡಿ. ಈ ತರ, ಈ ತರ ವೇಸ್ಟ್ ಬರ್ತದೆ ಅದು. ಓಹೋ, ಇದು ಯಾವ್ದಕ್ಕೂ ಬರದೇ ಇರುವಂತ, ಇದು ಯಾವ್ದಕ್ಕೂ ಬರದೇ ಇರುವಂತ, ಬಿಟ್ಟು ಬಿಡಿ ಹೋಗ್ಲಿ. ಈಗ ಇದನ್ನ ನಿಮ್ಗೆ ತೋರಿಸ್ತೇನೆ ನೋಡಿ. ಓ, ಇದು ನೀರಿನಲ್ಲಿ ಇವಾಗ ಮೇಣವಾಗಿ ಮೇಲೆ ತೇಳ್ತಾ ಇದೆಯಾ? ಹೌದು ಹೌದು. ಓ, ಇದೆ ಈ ರೀತಿ. ಹಾ, ಬಿಸಿ ಇರ್ತದೆ. ಓ, ಬಿಸಿ ಇರ್ಬೇಕಾದ್ರೆ ಇದನ್ನ ಈ ರೀತಿ ತೆಗೆದು ಈ ರೀತಿ ಎಂಜಾಯ್ ಮಾಡಿ. ಓ, ಲಡ್ಡು ಕಟ್ಟದಂಗ ಕಟ್ಬಿಡ್ಬೇಕಾ? ಇದನ್ನ ತೆಗೆದು. ಓ, ಪರಿಶುದ್ಧವಾದ ಜೇನುಮೇಣ ನೋಡಿ, ಇದು ಹೂವಿನಲ್ಲಿ ಇದ್ದಿದ್ದ ಆಗಿದ್ರೆ ಒರಿಜಿನಲಿ? ಹೌದು ಹೌದು. ಓಹೋ, ಅಲ್ಲಿಂದ ಜೇನು ತಂದು ರಟ್ನಲ್ಲಿ ಹಾಕಿ ಆಮೇಲೆ ಈಗ ನಾವು ಪ್ರೊಸೆಸ್ ಮಾಡಿರೋದು. ಹೌದು. ಇಷ್ಟು ವೈಟ್ ಬಣ್ಣ ಬರ್ಲಿಕ್ಕೆ ಏನ್ರಿ ಕಾರಣ? ಇನ್ನೂ ವೈಟ್ ಬರ್ತದೆ, ಇನ್ನೂ ಪ್ರೊಸೆಸ್ ಉಂಟು. ತೋರಿಸ್ತೇನೆ, ಮುಗಿದಿಲ್ವಾ ಇಷ್ಟೇನೆ? ಈ ರೀತಿ ಮತ್ತೆ ಪ್ರೊಸೆಸ್ ಮಾಡಿ ಒಂದು ಪಾತ್ರೆಯಲ್ಲಿ ಕಾಯಿಸಿ ಎರಕತ್ತರ ಹುಯ್ದಿಡ್ಬೇಕು. ಅವಾಗ ಅದು ಗಟ್ಟಿ ಆಗ್ಲಿಕ್ಕೆ ಒಂದ್ ನೈಟ್ ಬೇಕು ಅಂತ. ಒಂದ್ ನೈಟ್ ಬೇಕು ಗಟ್ಟಿಯಾಗಿ, ಒಂದು ಅಚ್ಚಿನ ತರ ಅದು ಆಗ್ತದೆ. ಕೇಕ್ ತರ ಅವಾಗ ನಾವ್ ಯಾವ ಆಕಾರದ ಪಾತ್ರೆಯಲ್ಲಿ ಹಾಕಿದೇವೋ ಅದೇ ತರ ಒಂದು ಆಕಾರ ಬರ್ತದೆ, ಆಕಾರವನ್ನು ಪಡ್ಕೊಳತ್ತೆ. ಇನ್ನೊಂದು ಜಾಳಿಗೆಯಲ್ಲಿ ಹಾಕಿದ್ರೆ ಅರಸೋದ? ಇವಾಗ ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ. ಈಗ ಇದನ್ನ ಮತ್ತೆ ಇದಕ್ಕೆ ಹಾಕಿ ಕಾಯಿಸೋಣ. ಸೇಮ್ ಈಗ ಮೊದಲಾದಂಗೆ ಕುದಿಯತ್ತೆ ಅದು ಮತ್ತೆ? ಹೌದು, ಕುದಿಯುತ್ತೆ. ತೆಗೆ ಬೆಂಕಿಯನ್ನು ಜೋರು ಮಾಡ್ಬೋದು ಸ್ವಲ್ಪ. ನಿಧಾನಕ್ಕೆ
ಕರಗಿ ನೀರಾಗ್ತಾ ಇದೆ ನೋಡಿ. ಹಿಮ ಹೇಗೆ ಸೆಕೆಗೆ ಕರಗತ್ತೆ, ಅಥವಾ ಐಸ್ ಕ್ರೀಮ್ ಒಂದು ಕೋಲ್ಡ್ನೆಸ್ ಇಲ್ಲದೆ ಇರುವಾಗ ಹೇಗೆ ಮೆಲ್ಟ್ ಆಗುತ್ತೆ, ಆ ರೀತಿಯಲ್ಲಿ ನೋಡಿ ಕರಗಿ ಕಂಪ್ಲೀಟಾಗಿ ಒಂದು ದ್ರವದ ಒಂದು ರೂಪಕ್ಕೆ ತಾಳ್ತಾ ಇದೆ ನಿಧಾನವಾಗಿ. ಈಗ ಮತ್ತೊಮ್ಮೆ ಫಿಲ್ಟರಿಂಗ್ ಇದೆಯಾ? ಹಾ, ಮತ್ತೊಮ್ಮೆ ಫಿಲ್ಟರಿಂಗ್ ಮಾಡೋದು. ಈಗ ಈ ಥರದ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಬೇಕಾದ್ರೆ. ಓ, ಇದು ಇವಾಗ ಚೀಲ ಬರಲ್ಲ? ಹೌದು. ಹಾ, ಈ ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಮೇಣವನ್ನು ಕರಗಿಸೋದಾದ್ರೂ ಹಳೆ ಪಾತ್ರೆಗಳನ್ನೇ ಬಳಸಿ ಜಾಸ್ತಿ, ಯಾಕೆಂದರೆ ಅದು ಹಿಡ್ಕೊಳ್ತದೆ. ಅಡುಗೆ ಪಾತ್ರೆಗಳನ್ನು ಬಳಸಿದ್ರೆ ನಂತರ ಮತ್ತೆ ಅಡುಗೆ ಮಾಡಲಿಕ್ಕೆ ಬರಲ್ಲ ಅದು. ಓ, ಅದಕ್ಕೆ ನೀವು ಫುಲ್ ಸ್ವಲ್ಪ ಹಳೆ ಪಾತ್ರೆ ತಗೊಂಡಿದ್ದೀರಾ? ಹೌದು, ಸಪ್ರೇಟ್ ಇದಕ್ಕೆ ಪಾತ್ರೆ ಬೇರೆ ಇಟ್ಕೊಳ್ಳೋದು. ಓಕೆ ಓಕೆ, ನೋಡಿ ಫಿಲ್ಟ್ರಿಂಗ್ ಕಾರ್ಯ ನಡೀತಾ ಇದೆ ಸೆಕೆಂಡ್ ಟೈಮ್. ಅದಕ್ಕೆ ಹಳೆಯ ಪಾತ್ರೆಯನ್ನೇ ಬಳಸಿದ್ದಾರೆ, ಮೇಲ್ಗಡೆ ಬಟ್ಟೆ ಇದೆ. ಇದು ಈ ತುಪ್ಪ ಕಾಯಿಸಿ ನಾವು ಬೆಣ್ಣೆಯಿಂದ ತುಪ್ಪ ಮಾಡ್ತೇವಲ್ಲ, ಅದೇ ಥರ ಇದೆ. ಓ, ಆ ಥರನಾ? ಓ, ಫುಲ್ಲು ನೀರಿನ ರೂಪಕ್ಕೆ ಇದೆಯಲ್ಲ ಇವಾಗ. ಹೌದು ಹೌದು, ಬಟ್ ತಂಪಾಗ್ತಾ ಇದ್ದಂಗೆ ಸಡನ್ ಆಗಿ ಇವಾಗ ಅದು ದಪ್ಪ ರೂಪ ಪಡೆಯುತ್ತೆ, ಒಂದು ಆಕಾರ ಬರ್ತದೆ. ಓಹೋ, ಕಬ್ಬಿನ ಹಾಲಿನ ನೆನಪಾಗ್ತಾ ಇದೆ ನನಗೆ. ಓ, ಇದರಲ್ಲಿ ಅಷ್ಟೊಂದು ಈ ಬೆಳೆದಿರೋ ವೇಸ್ಟ್ ಇರಲಿಲ್ಲಲ್ಲ? ಇಲ್ಲ ಇಲ್ಲ, ಇದರಲ್ಲಿ ವೇಸ್ಟ್ ಕಡಿಮೆ ಇರ್ತದೆ, ಒಂದು ಸಲ ಫಿಲ್ಟರ್ ಆಗಿದ್ದಕ್ಕೆ. ಓಹೋ, ಇದು ವೇಸ್ಟ್ ಕಡಿಮೆ ಇರ್ತದೆ. ಕರೆಕ್ಟ್. ಇದನ್ನು ಈ ರೀತಿ ಮಾಡಬೇಕು. ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಮತ್ತೆ ಅದರಲ್ಲಿರುವಂಥ ಕಸಗಳು ಮತ್ತೆ ಒಳಗಡೆ ಸೇರ್ಕೊಳ್ತೀವಿ. ನಿಧಾನಕ್ಕೆ ಪ್ರೆಸ್ ಮಾಡುವಂಥದ್ದ. ಮತ್ತೊಮ್ಮೆ ಹಂತ ಹಂತವಾಗಿ ಕೈಗಿಳಿತಾ ಇದೆಯಲ್ಲ? ಇವಾಗ ಅದರಲ್ಲಿರುವಂಥದ್ದು ಮತ್ತು ವೇಸ್ಟು ಅದನ್ನು ಬಳಸೋಂಗಿಲ್ಲ. ನೋಡಿ, ಇದಕ್ಕೆ ಇದೆ ಈ ರೀತಿ ಅಂಟ್ಕೊಂಡಿದೆ. ಓ, ಇದನ್ನು ಕೂಡ ಮತ್ತೆ ತೆಗೆದು ಅದಕ್ಕೆ ಹಾಕಿದರೆ ಕರಗುತ್ತೆ ಅದು. ಓಹೋ, ಇವನ್ನ ನೀವು ಯಾರ ಹತ್ರ ಕಲ್ತ್ರಿ, ನೋಡಿ ಕಲ್ತಿದ್ದ ಹೇಗೆ? ಇದು ನಮ್ಮ ತಂದೆಯವರು ಈ ಥರ ಮಾಡ್ತಿದ್ರು, ಹಿಂದಿನ ಕಾಲದಿಂದ ಅವರು ಮಾಡ್ಕೊಂಡು ಬಂದಿದ್ದು. ಓಹೋ, ಅದನ್ನು ನೋಡಿ ನಾನು ತಿಳ್ಕೊಂಡೆ. ವೆರಿ ಗುಡ್. ಎರಡನೇ ಸಲ ಫಿಲ್ಟರ್ ಮಾಡೋದು ನಾನೇ ಕಲ್ತ್ಕೊಂಡಿದ್ದು. ಓಹೋ, ಡಬಲ್ ಫಿಲ್ಟರ್ ಮೇಣ ಅಂತ ಹೇಳ್ತಾರೆ. ಇದು ಹೆಚ್ಚಿಗೆ ವರ್ಷ ಇಡ್ಲಿಕ್ಕೆ ಬರುವಂಥದ್ದು, ಕೆಡೋದೇ ಇಲ್ಲ. ಇದು ಸಿಂಗಲ್ ಫಿಲ್ಟರ್ ಆಗಿ ತೋರಿಸಿದ್ನಲ್ಲ, ಆ ಥರ ಮಾಡಿದರೆ ಹುಳಗಳು ಬೀಳ್ತವೆ ನಿಧಾನಕ್ಕೆ, ವರ್ಷ ಎರಡು ವರ್ಷದ ನಂತರ. ಅದರಲ್ಲಿ ಕಸ ಇರೋದರಿಂದ ಒಳಗಡೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಡಂಕಿ ಬೀಳ್ತದೆ. ಮತ್ತೆ ಇನ್ನೊಂದು ಅಂದರೆ ಲಾಂಬಿಯನ್ನು ಮಾಡ್ತಿದ್ರು ಬ್ರಿಟಿಷರ ಕಾಲದಲ್ಲಿ. ಈ ಜೇನುಮೇಣವನ್ನು ಮಿಕ್ಸ್ ಮಾಡಿ ಈ ಆಚಾರಿಗಳು ಕಟ್ಟಿಗೆ ಕೆಲಸ ಮಾಡೋ ಕಾರ್ಪೆಂಟರ್ಗಳು ಇರ್ತಾರೆ, ಅವರು ಈ ಮರಗಳಲ್ಲಿರೋ ಒಡಕು ಮತ್ತೆ ತೂತುಗಳನ್ನು ಮುಚ್ಚಲಿಕ್ಕೆ ಲಾಂಬಿ ಅಂತ ಮಾಡಿ ಅದನ್ನ ಅದಕ್ಕೂ ಕೂಡ ಬಳಸ್ತೀವಿ. ನಾನು ನೋಡಿದ್ದೀನಿ ಅಂತ ಮರಗಳು. ಆಮೇಲೆ ಗೊತ್ತಾಗತ್ತೆ, ಮರ ಒರಿಜಿನಲ್ ಮರ ಬೇರೆ, ಆ ಲಾಂಬಿ ತುಂಬಿರೋ ಒಂದು ಸಣ್ಣ ಜಾಗ ಗ್ಯಾಪ್ ನಲ್ಲಿ ಸ್ಮೂತ್ ಆಗಿರುತ್ತೆ. ಹೌದೌದು. ಓಕೆ, ಇದನ್ನ ಅಲ್ಲಾಡಿಸಬಾರ್ದು, ಒಂದು 10-12 ಗಂಟೆ ಕಾಲ ಹೀಗೆ ಇಡಬೇಕು. ಓ, ಪಾತ್ರೆ ಹಾಗೆ ಇಟ್ಬಿಡ್ತೀರಾ? ಬಲಿ ಬಲಿ ಬಲಿಬೇಕು ಚೆನ್ನಾಗಿ, ಬಲಿಯವರೆಗೂ ಅದನ್ನು ಅಲ್ಲಾಡಿಸಬಾರ್ದು. ಓಹೋ, ಈಗ ನೋಡೋಣ, ಒಂದು 14 ಗಂಟೆ ಬಿಟ್ಟು ಮತ್ತೆ ಅದರ ಒಂದು ಆಕಾರವನ್ನು ಮತ್ತೆ ಫೈನಲ್ ಆಗಿ ಅದರ ಹೇಗೆ ಕಾಣುತ್ತೆ ಅನ್ನೋದನ್ನು ಇದು ಇವಾಗ ಇದನ್ನು ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ಹಲೋ, ನಿನ್ನೆ ನಾವು ಆ ಒಂದು ಪ್ರೊಸೆಸಿಂಗ್ನ ಅರ್ಧ ಭಾಗವನ್ನಷ್ಟೇ ನೋಡಿದ್ವಿ, ಈಗ ಅದರ ಮುಂದುವರೆದ ಭಾಗವನ್ನು ನಮ್ಮ ಅರವಿಂದ ಹೆಗಡೆಯವರು ನಮಗೆ ಹೇಳ್ತಾರೆ. ನಿನ್ನೆ ನಾವು ಜೇನುಮೇಣವನ್ನು ಕರಗಿಸಿದ್ದು ನೀವು ತೋರಿಸಿದ್ವಿ, ಅದನ್ನು ನಾವು ಆರ್ಲಿಕ್ಕೆ ಅಂತ ಬಿಟ್ಟಿದ್ವಿ ಒಂದು ಪಾತ್ರೆಯಲ್ಲಿಟ್ಟು, ಅದು 6-12 ಗಂಟೆ ಬೇಕು ಅಂತ ಹೇಳಿದ್ವಿ. ಆದರೆ ಒಂದು ಆಶ್ಚರ್ಯ ಅಂದರೆ ಇದು ಫುಲ್ ಮಳೆ ಇರೋದ್ರಿಂದ 6 ಗಂಟೆಗೆ ಗಟ್ಟಿಯಾಗಿದೆ ಅದು. ಕೇವಲ ಹಾಂ, ಫುಲ್ ಕೇಕ್ ಥರ ಆಗಿದೆ, ನೀವು ಇಲ್ಲಿ ಕಾಣ್ಬೋದು. ನೋಡೋಣ ಬನ್ನಿ. ನೋಡಿ, ಇದು ಈ ಥರ ಆಗಿದೆ ಇವತ್ತು. ಈಗ ನಿನ್ನೆ ಸಂಜೆನೆ ಈ ಥರ ಆಗಿದೆ, ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ನಿಮಿಷ ನೋಡಿ, ಇದರ ಕಲರು ಮತ್ತೆ ನಿನ್ನೆ ಅಷ್ಟು ಡಾರ್ಕ್ ಕಲರ್ ಇದ್ದು ಇವತ್ತು ಫುಲ್ ಹಳದಿ ಕಲರ್ ಆಗಿದೆ. ನೋಡ್ರಿ, ಇದು ಯಾವ ಥರ ಇದೆ ಅಂತ. ಈ ಥರ ಕೇಕ್ ಆಗಿದೆ.
ಕೇಕು ಮತ್ತೆ ಈ ಮೇಣಕ್ಕೆ ವ್ಯತ್ಯಾಸ ಕಾಣಲ್ಲ ನಿಮಗೆ, ಇಲ್ಲ ಇಲ್ಲ ಸೇಮ್. ಅಷ್ಟೇ ಕಾಣ್ಬೋದು. ಹೌದೌದು, ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದೊಂದಿಲ್ಲ ಅಷ್ಟೇ ಬಿಟ್ರೆ, ಕಂಪ್ಲೀಟ್ ಆಗಿ ಮತ್ತೆ ಯಾವುದೇ ಒಂದು ಮಣ್ಣಿನ ಅಂಶ ಅಥವಾ ಇದು ಯಾವುದೂ ಇಲ್ಲಲ್ಲ ಇವಾಗ ಇಲ್ಲ ಅದಕ್ಕೆ. ಇಲ್ಲ ಅದರಲ್ಲಿ ಯಾವುದೂ ಇಲ್ಲ, ವಾವ್ ಫೀವರ್ ಮೇಣ ಅಲ್ಲ. ವಾವ್. ಮತ್ತೆ ವೇಟ್ ಕೂಡ ಸಖತ್ತಾಗಿ ಒಂಥರ ಸಾಲಿಡ್ ಆಗಿ ಬಂದಿದೆ. ಇದು ಕಟ್ ಆಗಲ್ವಾ? ಇಲ್ಲ ಇಲ್ಲ ಇದು ಕಟ್ ಆಗಲ್ಲ, ಫುಲ್ ಗಟ್ಟಿ ಇದು. ಓಹೋ, ಫುಲ್ ಮೇಣ ಅಂದ್ರೆ ಇದೆ ಈ ತರ ನೋಡಿ, ಇದೆ ಈ ತರ ಮಾಡಿದ್ರೆ ಸಹಿತ ಇದು ಏನು ಆಗಲ್ಲ, ಗಟ್ಟಿ ಇಷ್ಟು ಗಟ್ಟಿ ಇದೆ. ಓಹೋ, ಇದು ಪೊಳ್ಳಿಲ್ಲ ಮತ್ತೆ ಒಳಗಡೆ, ಫುಲ್ ಮೇಣನೇ ಸಾಲಿಡ್ ಆಗಿ ಕುತ್ಕೊಂಡಿದೆ. ಇವಾಗ ಇದನ್ನ ನೀವು ಶೇಖರಣೆ ಮಾಡೋದು ಹೇಗೆ? ಒಂದು ಕವರ್ ಹಾಕಿ, ಪ್ಲಾಸ್ಟಿಕ್ ಕವರ್? ಹೌದು, ಇದನ್ನ ಈ ರೀತಿ ಒಂದು ಪೇಪರ್ ಮೇಲೆ ಇಡಬೇಕು ಒಂದು ದಿವಸ, ಈ ನೀರೆಲ್ಲ ಡ್ರೈ ಆಗ್ಬೇಕು, ಆ ಪೇಪರ್ ಹಿರ್ಕೊಳ್ತದೆ. ಆ ನಂತರ ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಇದನ್ನ ಒಯ್ದು ಸೇಲ್ ಮಾಡುವಂತದ್ದು. ಅದ್ಭುತವಾಗಿರುವಂತ ಒಂದು ಮಾಹಿತಿನ ತಿಳಿಸಿದ್ರಿ. ಮತ್ತೆ ನಾನು ಇದು ಕಣ್ಣಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಹಳ ಮಂದಿಗೆ ಗೊತ್ತಿರೋದಿಲ್ಲ, ನೆಕ್ಸ್ಟ್ ಜನರೇಷನ್ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಇಲ್ಲಿ ಮಸಾಲೆ ಚಾಯ್ ಮೂಲಕ ತೋರಿಸ್ತಾ ಇದ್ದೇವೆ. ಇವಾಗ ಸ್ವಲ್ಪ ಅಡ್ಡಿ ಇಲ್ಲ, ಜೇನು ಸಾಕಣೆ ಬಗ್ಗೆ ಜನರು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಜೇನು ಸಾಕಣೆದಾರರು ಯಾರೇ ಇದ್ರು ಕೂಡ ಇದೆ ಈ ರೀತಿ ಮೇಣವನ್ನ ಫಿಲ್ಟರ್ ಮಾಡಿ ಸೇಲ್ ಮಾಡಿದ್ರೆ ಅದು ಕೂಡ ಒಂದು ಸಣ್ಣ ಪ್ರಮಾಣದ ಆದಾಯ ಆದಾಯ ಆಗುತ್ತೆ. ಆ ಒಂದು ಎಕ್ಸ್ಪೆನ್ಸ್ ಅನ್ನ ಇದರಲ್ಲಿ ತೆಗಿಬಹುದು. ಇದರ ಬಾಳಿಕೆ ಸುಮಾರು 3-4 ವರ್ಷ, ನಾಲ್ಕೈದು ವರ್ಷ ಏನು ಇದಿಲ್ಲ ಇದಕ್ಕೆ. ಕೆಲವು ಮಂದಿ ಹೇಳ್ತಾರೆ ಇದಕ್ಕೆ ವ್ಯಾಲಿಡಿಟಿ ಅನ್ನೋದೇ ಇಲ್ಲ, ಯಾವತ್ತೂ ಇದು ಕೆಡಲ್ಲ ಅಂತ. ಆದ್ರೆ ನಾನು ಅಷ್ಟೊಂದು ವರ್ಷ ಏನು ಇಟ್ಟು ನೋಡಿಲ್ಲ, 4-5 ವರ್ಷ ಇಟ್ಟು ನೋಡಿದ್ದೇನೆ. ಜೇನಿನ ಒಂದು ಮೇಣವನ್ನು ಮಾಡೋ ಪ್ರೊಸೆಸಿಂಗ್ ಅನ್ನು ಕಂಪ್ಲೀಟ್ ಆಗಿ ತೋರಿಸ್ಕೊಟ್ರಿ ತುಂಬಾ ಚೆನ್ನಾಗಿ. ನಿಮ್ಮ ಮಾಹಿತಿಗೆ ತುಂಬಾ ಧನ್ಯವಾದ. ಧನ್ಯವಾದಗಳು.